ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ರಾತ್ರಿಯ ಗೀತೆಗಳು ಮೇ ಮೂವತ್ತೊಂದಕ್ಕೆ ನೇಮಕವಾದ ದೇವರ ವಾಕ್ಯವು ನಾವಾದರೂ ಹಿಂದೆಗೆದವರಾಗಿ ನಾಶವಾಗುವವರಲ್ಲಿ ಅಲ್ಲ ನಂಬುವವರಾಗಿ ಆತ್ಮರಕ್ಷಣೆಯನ್ನು ಹೊಂದುವವರಾಗಿದ್ದೇವೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಹತ್ತು ಮೂವತ್ತೊಂದು ಕರ್ತನನ್ನು ಹಿಂಬಾಲಿಸಲು ಎಲ್ಲವನ್ನೂ ತ್ಯಜಿಸಿದ ಎಲ್ಲರಿಗೂ ನಮ್ಮ ಬುದ್ಧಿವಾದ ಏನೆಂದರೆ ನಾವು ಹಿಂತಿರುಗಿ ನೋಡುವಂತಿಲ್ಲ ನಾವು ದೊಡ್ಡ ಸಂಧಾನವನ್ನು ಮಾಡಿದ್ದೇವೆ ಎಂದು ನಾವು ಎಣಿಸುತ್ತೇವೆ ನಮ್ಮ ಕರ್ತನ ಸಹಯೋಗದೊಂದಿಗೆ ಆತನ ಅದ್ಭುತ ಕಾರ್ಯಗಳಲ್ಲಿ ಮತ್ತು ದೈವಿಕ ಅನುಮೋದನೆಯೊಂದಿಗೆ ನಾವು ಮಹತ್ತರವಾದ ಬಹುಮಾನವನ್ನು ಪಡೆಯುವ ಹಾದಿಯಲ್ಲಿದ್ದೇವೆ ನಮ್ಮ ನಂಬಿಕೆಗೆ ಕಾರಣವಾದ ಏಸುವನ್ನು ನೋಡುತ್ತಾ ಆತನೇ ಅದರ ಮುಕ್ತಾಯಕ್ಕೆ ಕಾರಣನಾಗುವವರೆವಿಗೂ ನಮ್ಮ ಮುಂದೆ ಇರುವ ಓಟವನ್ನು ತಾಳ್ಮೆಯಿಂದ ಓಡುತ್ತಾ ಪ್ರತಿಯೊಂದು ಭಾರವನ್ನು ಮತ್ತು ಪಾಪದಲ್ಲಿ ಸಿಕ್ಕಿಕೊಳ್ಳುವ ವಿಚಾರವನ್ನು ಬದಿಗಿಡಬೇಕು ಎಂದು ಆತನು ನಮ್ಮನ್ನು ಒತ್ತಾಯಿಸಿದಾಗ ಇದು ಅಪೋಸಲನ ಆಲೋಚನೆಯಂತೆ ತೋರುತ್ತದೆ ನಾವು ಸಾಧ್ಯವಾದಷ್ಟು ತ್ವರಿತವಾಗಿ ನಮ್ಮ ಕ್ರೈಸ್ತ ಅನುಭವದ ಆರಂಭದಲ್ಲಿಯೇ ಕುರಿಮರಿಯ ಹಿಂಬಾಲಕರಾಗಿ ನಮ್ಮ ಚಿತ್ತವನ್ನು ಒಪ್ಪಿಸುವ ವಿಷಯದಲ್ಲಿ ಒಂದೇ ಸಾರಿ ಪರಿಹರಿಸೋಣ ನಮ್ಮ ತಾತ್ಕಾಲಿಕ ವ್ಯವಹಾರಗಳು ಮತ್ತು ಹಿತಾಸಕ್ತಿಗಳನ್ನು ಅದೇ ರೀತಿ ಗೌರವಿಸುವ ಇತರರ ಸಮಂಜಸವಾದ ಬೇಡಿಕೆಗಳಿಗೆ ಅನುಗುಣವಾಗಿ ಸಾಧ್ಯವಾದಷ್ಟು ಬುದ್ಧಿವಂತಿಕೆಯಿಂದ ವ್ಯವಸ್ಥೆಗೊಳಿಸೋಣ ಮತ್ತು ಇದರ ನಂತರ ನಾವು ಓಟ ಪಂದ್ಯದ ಕೊನೆಯವರೆವಿಗೆ ನಿಷ್ಠೆಯಿಂದ ಮುಂದುವರಿಯೋಣ ಆಮೇನ್